ನಮಸ್ಕಾರ. ಇವತ್ತು ಜೂನ್ ತಿಂಗಳ 3ನೇ ತಾರೀಕು, ಅಂದರೆ ಸೋಮವಾರ. ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಭಾರತ ದೇಶದಾದ್ಯಂತ ಕಡು ಬಡವರಿಂದ ಹಿಡಿದು ಅತಿ ಶ್ರೀಮಂತರವರೆಗೂ, ಸರ್ಕಾರಿ ನೌಕರರಿಂದ ಹಿಡಿದು ಉದ್ಯೋಗಪತಿಗಳವರೆಗೂ, ಜನಸಾಮಾನ್ಯರು, ರಾಜಕಾರಣಿಗಳು, ಎಲ್ಲರ ಚಿತ್ತ ಕೇವಲ ಭಾರತ ದೇಶದ ಲೋಕಸಭಾ ಚುನಾವಣೆಯ ರಿಸಲ್ಟ್ನತ್ತ. ಅಂದರೆ 4ನೇ ತಾರೀಕು ಭಾರತ ದೇಶದಲ್ಲಿ ನಡೆದಿರುವಂಥ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಗೆ ಬರಲಿಕ್ಕಿರುವಂಥ ಮುನ್ನಾ ದಿನವಾದ ಇಂದು ಬಹುತೇಕರು ನಮ್ಮ ಪಾರ್ಟಿ ಗೆಲ್ಲುತ್ತೋ, ಬೇರೆಯವರ ಪಾರ್ಟಿ ಗೆಲ್ಲುತ್ತೋ, BJPಗೆ ಬಹುಮತ ಬರುತ್ತೋ, ಕಾಂಗ್ರೆಸ್ಗೆ ಬಹುಮತ ಬರುತ್ತದೋ ಅಂಥೇಳಿ ಯೋಚನೆ ಮಾಡ್ತಾ, ತಮ್ಮ ತಮ್ಮದೇ ಆದ ರೀತಿಯಲ್ಲಿ ಬೆಟ್ಟಿಂಗ್ ಕಟ್ತಾ, ಅಥವಾ ತಮ್ಮ ತಮ್ಮ ಸ್ನೇಹಿತರೊಟ್ಟಿಗೆ, ಬಂಧುಗಳೊಟ್ಟಿಗೆ ಚರ್ಚೆ ಮಾಡ್ತಾ, TV ಸಮೀಕ್ಷೆಗಳನ್ನು ನೋಡಿ ಅದು ಹಾಗಲ್ಲ, ಇದು ಹೀಗಲ್ಲ ಅಂಥೇಳಿ ಡಿಬೇಟ್ಗಳನ್ನು ಮಾಡ್ತಾ ಇರುವಂಥ ದಿನ ಇದು. ತಮಗೆಲ್ಲ ಗೊತ್ತಿದೆ, ಬಹಳಷ್ಟು ರಾಜಕಾರಣಿಗಳು ಮನೆಯಿಂದ ಹೊರಗಡೆ ಬರದೆ, ಏನಾಗುತ್ತೋ ನನ್ನ ಮಗಳ ಭವಿಷ್ಯತ್ ಏನಾಗುತ್ತೋ, ನನ್ನ ಮಗನ ಭವಿಷ್ಯತ್ ಏನಾಗುತ್ತೋ, ನಮ್ಮ ಪಾರ್ಟಿ ಭವಿಷ್ಯತ್ ಏನಾಗುತ್ತೋ ಅಂಥೇಳಿ ಯೋಚನೆ ಮಾಡುವಂಥ ದಿನ. ಈ ರಾತ್ರಿಯನ್ನು ಕಳೆದ್ರೆ ಬೆಳಗ್ಗೆನೆ ಹೆಚ್ಚು ಕಡಿಮೆ 8 ಗಂಟೆಗೆ ಫಲಿತಾಂಶ ಎಣಿಕೆ ಪ್ರಾರಂಭವಾಗ್ತದೆ. ಎಲ್ಲರ ಚಿತ್ತ ಕೇವಲ ಫಲಿತಾಂಶದ ಕಡೆಗೆ ನೆಟ್ಟಿರುವುದು ತಮಗೆಲ್ಲ ಗೊತ್ತಿದೆ. ಆದರೆ ಇಲ್ಲೊಬ್ಬ ವಿಶೇಷ ವ್ಯಕ್ತಿ, ವಿಶೇಷ ರಾಜಕಾರಣಿ, ಜನಾನುರಾಗಿಯಾಗಿರುವಂಥ ಒಬ್ಬ ಜನನಾಯಕ, ಅವ್ರು ಮಾಡ್ತಿರುವಂಥ ಕೆಲಸ ಏನು ಗೊತ್ತಾ? ಎಲ್ಲರೂ ಫಲಿತಾಂಶದತ್ತ ತಮ್ಮ ಚಿತ್ತವನ್ನು ಇಟ್ಟು ದೇವರಿಗೆ ಕೈ ಮುಗಿತಾ ಧ್ಯಾನದಲ್ಲಿ ಕೂತಿರಬೇಕಾದ್ರೆ, ಈ ಜನಾನುರಾಗಿಯಾಗಿರುವಂಥ ಒಬ್ಬ ಜನಸೇವಕ ರೈತರ ಕಷ್ಟ ಏನು, ಬಡವರ ಕಷ್ಟ ಏನು ಅಂಥೇಳಿ ಇವತ್ತು ಕೂಡ ಬೆಳಗ್ಗೆಯಿಂದ ತಡರಾತ್ರಿಯವರೆಗೆ ರೈತರೊಟ್ಟಿಗೆ ಬೆರೆತು ಜನರ ಕಷ್ಟಗಳನ್ನು ಕೇಳ್ತಾ, ಕಾಲುವೆಗಳಲ್ಲಿ ನೀರು ಬರ್ತಾ ಇಲ್ಲ, ಏನು ಸಮಸ್ಯೆ ಅಂಥೇಳಿ ಅಧಿಕಾರಿಗಳನ್ನು ಕರೆದು ಅವರೊಟ್ಟಿಗೆ ಸಮಾಲೋಚನೆ ಮಾಡ್ತಾ, ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ, ತಮ್ಮ ಕಾರ್ಯಕರ್ತರೊಟ್ಟಿಗೆ ಕೂಡಿ ಅನೇಕರ ಹೊಲಗಳಿಗೆ ಹೋಗಿ, ಕಾಲುವೆಗಳಿಗೆ ಹೋಗಿ, ಕೊಟ್ಟಬಾಗಿ ಏತ ನೀರಾವರಿ ಭಾಗದ ರೈತರ ಸಮಸ್ಯೆಯನ್ನು ಆಲಿಸುವತ್ತ ತಮ್ಮ ಇಡೀ ದಿನವನ್ನು ಕಳೆದಿರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಆ ರಾಜಕಾರಣಿ ಯಾರು? ಬನ್ನಿ, ನಾನು ನಿಮಗೆ ಅವ್ರು ಯಾರಂತೂ ತೋರಿಸ್ತಾ ಇದ್ದೀನಿ. ಅವರೇ ನಮ್ಮ ಜನಪ್ರಿಯ ಜನಾನುರಾಗಿ ನಾಯಕ ಸತೀಶನ್ನ ಜಾರಕಿಹೊಳಿಯವರು. ಹೌದು ಸ್ನೇಹಿತರೆ, ಇವರೇ ನಮ್ಮ ಜನಾನುರಾಗಿಯಾಗಿರುವಂಥ, ಸಹೃದಯಿ, ಜನರ ಕಷ್ಟಗಳಿಗೆ ಸ್ಪಂದಿಸುವ, ಬಡವರ ಪಾಲಿನ ಭಗವಂತ ಅಂದರೂ ಕೂಡ ತಪ್ಪಾಗುವುದಿಲ್ಲ, ರೈತರ ಪಾಲಿನ ದೇವರು ಅಂದರೂ ಕೂಡ ತಪ್ಪಾಗುವುದಿಲ್ಲ. ಇವರು ಇವತ್ತು ಇಡೀ ದಿನ ಜಗತ್ತಿನ ಜನರ ಏನು ಆಲೋಚನೆ ಇದೆಯೋ ಆ ಆಲೋಚನೆಯಂತೆ ನಡೆಯದೆ ಕೇವಲ ರೈತರಿಗಾಗಿ ಇವತ್ತಿನ ದಿನವನ್ನು ಮೀಸಲಾಗಿಟ್ಟು ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವರ ಕಷ್ಟಗಳಿಗೆ ಒಂದು ಪರಿಹಾರ ಕಂಡುಕೊಳ್ಳುವತ್ತ ಇವತ್ತಿನ ದಿನವನ್ನೆಲ್ಲ ತಡರಾತ್ರಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ವ್ಯಕ್ತಿತ್ವ ಎಂಥದ್ದು ಅಂತ ನಮಗೆಲ್ಲ ಗೊತ್ತಾಗ್ತದೆ. ಸುಮಾರು ಊರುಗಳನ್ನು ಸುತ್ತಿ ಕೆಸರು ತುಂಬಿದ ರಸ್ತೆಗಳಲ್ಲಿ ಕೂಡ ತಾವು ಓಡಾಡಿ ಏನೇನು ಸಮಸ್ಯೆ ಆಗಿದೆ ಅಂತ ಪರಿಶೀಲಿಸಿ ಅಧಿಕಾರಿಗಳನ್ನು ಕರೆದು ಆ ಸಮಸ್ಯೆಗೆ ಪರಿಹಾರ ಏನು ಅಂತ ಚರ್ಚಿಸಿ ಅದಕ್ಕೆ ಉತ್ತಮವಾದ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಯೋಚನೆ ಮಾಡಿ ಇದೆಲ್ಲವನ್ನ ಮೀರಿ ತಮಗೆಲ್ಲ ಗೊತ್ತಿರುವ ಹಾಗೆ ಚಿಕ್ಕೋಡಿ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಕುಮಾರಿ ಪ್ರಿಯಾಂಕಾ ಸತೀಶನ ಜಾರಕಿಹೊಳಿಯವರು, ಅಂದರೆ ಸತೀಶ್ ಜಾರಕಿಹೊಳಿಯವರ ಪುತ್ರಿ, ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಈ ಚುನಾವಣಾ ಕಣದಲ್ಲಿದ್ದಾರೆ. ಅವರ ಭವಿಷ್ಯತ್ ಕೂಡ ಏನಾಗ್ತದೆ, ಏನಾಗಬಹುದು ಎಂಬ ಚಿಂತೆಯಲ್ಲಿ ಇರಬೇಕಾದಂಥ ದಿನ ಆದರೂ ಕೂಡ ಅದೆಲ್ಲವನ್ನ ಬದಿಗೆ ಒತ್ತಿ ರೈತರೊಟ್ಟಿಗೆ ಅವರ ಕಷ್ಟ ಏನು ಅಂತ ಕೇಳೋದಕ್ಕಾಗಿ ಇಡೀ ದಿನವನ್ನು ಅದರಲ್ಲಿ ಮುಡಿಪಾಗಿಟ್ಟಿರುವಂಥ ಈ ಜನಾನುರಾಗಿ ಜನನಾಯಕನ ಕಾರ್ಯ ತುಂಬ ಮೆಚ್ಚುವಂತಹ ಕಾರ್ಯವಾಗಿದೆ.